ಬಳ್ಳಾರಿ ಇಂದ ಬೆಂಗಳೂರಿಗೆ ಹೋಗಿ ಬರಲಿಕ್ಕೆ 12 ಗಂಟೆಗಳ ಕಾಲ ಏನು ಪ್ರಯಾಣ ಆಗ್ತಾ ಇತ್ತು. ಆ ಒಂದು ಪ್ರಯಾಣದಲ್ಲಿ 2 ಗಂಟೆಗಳು ಹೆಲಿಕಾಪ್ಟರ್ ಮೂಲಕ ಹೋಗಿ ಬರೋದ್ರಿಂದ ಸಮಯ ಆಗುತ್ತೆ. ಅಂದರೆ ಇನ್ನು 10 ಗಂಟೆಗಳ ಕಾಲ ಬಹಳ ಅಮೂಲ್ಯವಾದದ್ದು ಮನುಷ್ಯನ ಜೀವನದಲ್ಲಿ. ಸೊ ಆ 10 ಗಂಟೆಗಳು ಕೂಡ ಜನರಿಗೆ ಸೇವೆ ಮಾಡೋದಕ್ಕೆ ನನಗೆ ಉಪಯೋಗ ಆಗ್ತಾ ಇತ್ತು. ಆ ಕಾರಣಕ್ಕೆ ನಾನು ಹಿಂದೆ ಹೆಲಿಕಾಪ್ಟರ್ನ ತಗೊಂಡಿದ್ದು. ಅದನ್ನು ಬೇರೆ ಬೇರೆ ನಾಯಕರು ಬೇರೆ ಬೇರೆ ಪಕ್ಷದವರು ಅದು ಅಸೂಯದಿಂದ ಆಗಿರ್ಬೋದು ಇನ್ನೊಂದರಿಂದ ಆಗಿರ್ಬೋದು ಅವರವ್ರ ಕಲ್ಪನೆಗಳಲ್ಲಿ ಭಾಳ ಅಪಪ್ರಚಾರ ಮಾಡಿದರು. ಸೊ ಹಾಗಾಗಿ ಇವತ್ತು ಮತ್ತೆ ನಾನು ರಾಜಕೀಯ ಪುನರ್ಜನ್ಮ ಪಡ್ಕೊಳ್ಳೋದಕ್ಕೆ ಇವತ್ತೇನು ಗಂಗಾವತಿಗೆ ಬಂದಿದ್ದೇನೆ. ಗಂಗಾವತಿ ಜನರು ಆ ಪ್ರೀತಿ ನೋಡ್ತಾ ಇದ್ದರೆ ನಾನು ಅವ್ರಿಗೆ ಅವ್ರ ನಡುವೆ ಇದ್ದು ಅವ್ರ ಜೊತೆಯಲ್ಲಿ ಕಷ್ಟ ಸುಖಗಳಲ್ಲಿ ಹೆಚ್ಚು ಸಮಯ ಕೊಟ್ಟು ಭಾಗಿಯಾಗೋದಕ್ಕೆ ನನಗೆ ಮತ್ತೆ ಹೆಲಿಕಾಪ್ಟರ್ ಅನ್ನೋದು ಅತ್ಯವಶ್ಯಕ ನನಗೆ. ಹಾಗಾಗಿ ನಾಳೆ ಪಕ್ಷದ ಒಂದು ಸಂಘಟನೆಗಾಗಿರ್ಬೋದು, ನಾಳೆ ಭಗವಂತ ಏನಾದರೂ ಬೆಂಗಳೂರಲ್ಲಿ ಅಧಿಕಾರ ಸಿಗಬಹುದು. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸೊ ಏನೇ ಆದರೂ ಕೂಡ ಗಂಗಾವತಿ ಜನರಿಗೆ ಹೆಚ್ಚಿನ ಸಮಯ ಕೊಡುವಂತ ಒಂದು ಪ್ರಯತ್ನಕ್ಕೆ ಹೆಲಿಕಾಪ್ಟರ್ ಅನ್ನೋದು ಕೂಡ ಅತ್ಯವಶ್ಯಕ. ಹೊಸ ಹೆಲಿಕಾಪ್ಟರ್ ನಾನು ಖರೀದಿ ಮಾಡಲಿಲ್ಲಮ್ಮ. ಬಹಳ ಮಂದಿ ಸ್ನೇಹಿತರಿದ್ದಾರೆ ಇವತ್ತು ನಮ್ಮ ದೇಶದಲ್ಲಿ. ನಾನೇನು 15 ವರ್ಷಗಳ ಹಿಂದೆ ಜನಾರ್ದನ ರೆಡ್ಡಿ ಹೆಲಿಕಾಪ್ಟರ್ ಅಂದರೆ ಒಂದು ಎಲ್ಲರೂ ಏನೋ ಅಂತ ನೋಡ್ತಾ ಇದ್ರು. ಇವಾಗ ಹೆಲಿಕಾಪ್ಟರ್ಗಳಂತಂದರೆ ಚಿಕ್ಕ ಮಕ್ಕಳು ಹೆಂಗೆ ಆಟ ಆಡ್ಕೊತ ಇದ್ದಾರೋ ಆ ರೀತಿ ಹೆಲಿಕಾಪ್ಟರ್ಗಳು ನಮ್ಮ ದೇಶದಲ್ಲಿ ಹೆಚ್ಚಾಗಿ ಆಗೋಗಿದೆ ಅಷ್ಟೇ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.